ಹೊಸ ನೋಟುಗಳ ಮೇಲೆ ಲಕ್ಷ್ಮಿ ಮತ್ತು ಗಣೇಶನ ಚಿತ್ರವನ್ನ ಮುದ್ರಿಸಬೇಕು ಅಂತ ಹೇಳಿ ನೆನ್ನೆ ಕೇಜ್ರಿವಾಲ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಜೊತೆಗೆ ಮೋದಿಗೆ ಮನವಿಯನ್ನ ಮಾಡಿದ್ರು ಇದೀಗ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಬಾಲಿಶ ಹೇಳಿಕೆಗೆ ವ್ಯಾಪಕ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಇನ್ನು ಕೇಜ್ರಿವಾಲ್ ಹೇಳಿಕೆಗೆ ಸಂಬಂಧಿಸಿದಂತೆ ನಟ ಚೇತನ್ ಅಹಿಂಸಾ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಕೇಜ್ರಿವಾಲ್ ನೆನ್ನೆ ಹೇಳಿದ್ರು ನೋಟುಗಳ ಮೇಲೆ ಗಣೇಶ ಮತ್ತು ಲಕ್ಷ್ಮಿ ಫೋಟೋವನ್ನ ಮುದ್ರಿಸಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಚೇತನ್ ಅಹಿಂಸಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮಿ ಮತ್ತು ಗಣೇಶನ ಫೋಟೋವನ್ನ ಅಳವಡಿಸೋದ್ರಿಂದ ಮುದ್ರಿಸೋದ್ರಿಂದ ದೇಶದ ಆರ್ಥಿಕತೆ ಸುಧಾರಿಸೋದಿಲ್ಲ ಇದು ಬಾಲಿಶ ಹೇಳಿಕೆ ಅಂತ ಹೇಳಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಎಷ್ಟು ಅಸಂಬದ್ಧವಾದ ಹೇಳಿಕೆ ಅಂತ ನಟ ಚೇತನ್ ಅಹಿಂಸಾ ಪ್ರಶ್ನೆಯನ್ನ ಮಾಡಿದ್ದಾರೆ ಇಂತಹ ಅಸಂವಿಧಾನಿಕ ಮೌಢ್ಯಗಳ ಹೇರಿಕೆಯನ್ನ ಕೇಜ್ರಿವಾಲ್ ನಿಲ್ಲಿಸಬೇಕು ಅಂತ ಹೇಳಿ ಟ್ವೀಟ್ ಮೂಲಕ ತಮ್ಮ ಅಸಮಾಧಾನವನ್ನ ಚೇತನ್ ಅಹಿಂಸಾ ಹೊರಹಾಕಿದ್ದಾರೆ ಕರ್ನಾಟಕದಲ್ಲಿ ಈಗಾಗಲೇ ಹಲವಾರು ಬ್ರಾಹ್ಮಣ್ಯದ ಪಕ್ಷಗಳಿವೆ ಆದರೆ ಇನ್ನೊಂದು ಅಗತ್ಯವಿಲ್ಲ ಆ ತರಹದ ಇನ್ನೊಂದು ಪಕ್ಷ ಮೌಢ್ಯವನ್ನ ಆಚರಣೆ ಮಾಡುವಂತ ಇನ್ನೊಂದು ಪಕ್ಷದ ಅಗತ್ಯ ಕರ್ನಾಟಕಕ್ಕೆ ಇಲ್ಲ ಅಂತ ಹೇಳಿ ಚೇತನ್ ಅಹಿಂಸಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಚೇತನ್ ಅಹಿಂಸಾ ಮಾತ್ರ ಅಲ್ಲ ಈಗಾಗಲೇ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಗೊತ್ತಿರಬಹುದು ದೆಹಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರೀತಿಯಾದಂತ ಅಭಿಯಾನವನ್ನ ಮಾಡಿ ದೇಶಕ್ಕೆ ಮಾದರಿ ಜಗತ್ತಿಗೆ ಮಾದರಿಯಾದಂತ ಮಾದರಿಯಾಗಿರುವಂತಹದ್ದು ದೆಹಲಿ ಹಾಗಾಗಿ ಅಲ್ಲಿನ ಮುಖ್ಯಮಂತ್ರಿಯಾದಂತಹ ಕೇಜ್ರಿವಾಲ್ ಅವರಿಂದ ಈ ರೀತಿಯಾದಂತ ಹೇಳಿಕೆಯನ್ನ ಯಾರೂ ಕೂಡ ನಿರೀಕ್ಷೆ ಮಾಡೋದಿಲ್ಲ ಹಾಗಾಗಿ ಅವರೇ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ ಇತಿಚಗಂತೂ ಕೇಜ್ರಿವಾಲ್ ಅವರಿಂದ ಈ ತರಹದ ಹೇಳಿಕೆಗಳು ಬರ್ತಾ ಇದೆ ಇದನ್ನ ನೋಡಿದ ಜನತೆ ಎಲ್ಲೋ ಒಂದು ಕಡೆಯಲ್ಲಿ ಕೇಜ್ರಿವಾಲ್ ಅವರು ಬಂದಂತ ರೀತಿ ಇರಬಹುದು ಶಿಕ್ಷಣದ ಮೂಲಕ ಅವರು ಅಲ್ಲಿನ ಮಕ್ಕಳಿಗಾಗಿರಬಹುದು ಅಲ್ಲಿನ ಜನತೆಗೆ ನೀಡಿರುವಂತ ಶಿಕ್ಷಣಕ್ಕೆ ನೀಡಿರುವಂತ ಪ್ರಾಮುಖ್ಯತೆ ಇರಬಹುದು ಇದನ್ನೆಲ್ಲವನ್ನ ಗಮನಿಸಿದಂತ ಜನತೆ ಕೇಜ್ರಿವಾಲ್ ಅವರಿಂದ ಏನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೇಜ್ರಿವಾಲ್ ಈ ತರಹದ ಅಸಂಬದ್ಧ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಕೇಜ್ರಿವಾಲ್ ಯಾಕಾಗಿ ಈ ತರಹದ ಹೇಳಿಕೆಯನ್ನ ನೀಡಿದ್ರು ಅಂದ್ರೆ ಮೋದಿ ಪ್ರಧಾನಿ ಮೋದಿಗೆ ಅವರು ಮನವಿ ಮಾಡಿದ್ದಾರೆ ಗಣೇಶ ಮತ್ತು ಲಕ್ಷ್ಮಿಯ ಫೋಟೋವನ್ನ ಮುದ್ರಿಸಿ ಹಾಗಾದ್ರೆ ದೇಶದ ಆರ್ಥಿಕತೆ ಹೆಚ್ಚಾಗುತ್ತೆ ಅಭಿವೃದ್ಧಿ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ದೇವರ ಆಶೀರ್ವಾದ ಮುಖ್ಯ ಹಾಗಾಗಿ ನೋಟುಗಳಲ್ಲಿ ದೇವರ ಫೋಟೋವನ್ನ ಮುದ್ರಿಸಿ ಒಂದು ಕಡೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಫೋಟೋ ಇದ್ರೆ ಮತ್ತೊಂದು ಕಡೆಯಲ್ಲಿ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಫೋಟೋವನ್ನ ಮುದ್ರಿಸಿ ಇಂಡೋನೇಷ್ಯಾದಲ್ಲಿ ಗಣೇಶನ ಫೋಟೋವನ್ನ ಅಳವಡಿಸಿದ್ದಾರೆ ಹಾಗಾಗಿ ಭಾರತದಲ್ಲಿ ಕೂಡ ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಒಂದು ಮೌಢ್ಯದ ಹೇಳಿಕೆ ಅಂತಾನೆ ಹೇಳ್ಬಹುದು ಇದನ್ನ ಯಾಕಂತ ಹೇಳಿದ್ರೆ ಒಂದು ಫೋಟೋ ಅಳವಡಿಸೋದ್ರಿಂದ ದೇಶದ ಆರ್ಥಿಕತೆ ಹೆಚ್ಚಾಗುತ್ತೆ ಅಂತ ಯಾವ ಆಂಗಲ್ ಅಲ್ಲಿ ಕೇಜ್ರಿವಾಲ್ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಕೇಜ್ರಿವಾಲ್ ಹೇಳಿಕೆಗೆ ಇದೀಗ ತೀವ್ರ ಅಸಮಾಧಾನ ಅಂತೂ ವ್ಯಕ್ತವಾಗ್ತಾ ಇದೆ ಒಟ್ಟಿನಲ್ಲಿ ಕೇಜ್ರಿವಾಲ್ ಈ ಹೇಳಿಕೆ ನೀಡೋದಕ್ಕೆ ಕಾರಣ ಏನು ನಿಜಕ್ಕೂ ಅವರು ಇದೊಂದು ಸೊಲ್ಯೂಷನ್ ಅಂತ ಹೇಳಿ ಈ ಹೇಳಿಕೆಯನ್ನ ಕೊಟ್ರ ಅಥವಾ ಬೇಕಂತ ಹೇಳಿಯೇ ಈ ತರಹದ ಹೇಳಿಕೆಯನ್ನ ಕೊಟ್ಟಿದ್ದಾರ ಅನ್ನೋದಕ್ಕೆ ಕೇಜ್ರಿವಾಲ್ ಅವರೇ ಪ್ರತಿಕ್ರಿಯೆಯನ್ನ ನೀಡಬೇಕಾಗಿದೆ ಯಾಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಇರುವಂತಹ ದೆಹಲಿಯ ಮುಖ್ಯಮಂತ್ರಿ ಅವರಿಂದ ಈ ತರಹದಂತ ಹೇಳಿಕೆಯನ್ನ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈಗ ನಟ ಚೇತನ್ ಅಹಿಂಸಾ ಕೂಡ ಅದೇ ಹೇಳಿದ್ದಾರೆ ಈ ರೀತಿಯ ಬಾಲಿಶ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಇದು ಅಸಂಬದ್ಧವಾದಂತಹ ಒಂದು ಹೇಳಿಕೆ ಹಾಗಾಗಿ ಇಂತಹ ಹೇಳಿಕೆಗಳ ಅಗತ್ಯ ಕರ್ನಾಟಕಕ್ಕೆ ಇಲ್ಲ ಈಗಾಗಲೇ ಕರ್ನಾಟಕದಲ್ಲಿ ಈ ತರಹದ ಹೇಳಿಕೆಗಳನ್ನ ಕೊಡುವಂಥದ್ದು ಇಂತಹ ವಿಚಾರಗಳನ್ನ ಫಾಲೋ ಮಾಡುವಂತಹ ಪಕ್ಷಗಳಿದ್ದಾವೆ ಹಾಗಾಗಿ ಎಎಪಿ ಪಕ್ಷ ಇಲ್ಲಿ ಅಗತ್ಯ ಇಲ್ಲ ಅನ್ನುವಂತಹ ಒಂದು ಆಂಗಲ್ ಅಲ್ಲಿ ಅವರು ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್